श्रवण ನಾನು ಮಾತಾಡ್ತಾ ಇದ್ರು ಹಾಗೆ ಬಂದ್ಬಿಟ್ಟ ಇಲ್ವಲ್ಲ ಡಿಸ್ಟರ್ಬ್ ಆಗಬೇಡ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟು ಬಂದಲ್ಲ ಬ್ರೋ ನೀನು ಹೇಳ್ಬಿಟ್ರೆ ಅದನ್ನ ಕೇಳೋದಕ್ಕೆ ನಾನು ದಡ್ಡ ಅನ್ಕೊಂಡಿದ್ಯ ಅಂದ್ರೆ ನೀನು ಯಾವುದೋ ಭಯಕ್ಕೆ ಏನೋ ಮುಚ್ಚಿಡ್ತಾ ಇದೀಯ ಅದೇನು ವಿಷಯ ಅದೇನು ಅಂತ ಹೇಳ್ಬಿಡು ಶ್ರವಣ್ ಮನಸ್ಸಲ್ಲಿ ಒಂದು ವಿಷಯನ ಇಟ್ಕೊಂಡು ಹೆದರ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಶ್ರವಣ್ ಬ್ರೋ ಪ್ಲೀಸ್ ನಾನು ಯಾವ ಹೆದರಿಕೆನೂ ಇಲ್ಲ ಯಾಕೆ ಈ ಥರ ಬಲವಂತ ಮಾಡ್ತಾ ಇದೀಯ ನನ್ನ ಕೋರ್ಸ್ ಮಾಡಬೇಡ ಅಂದ್ರೆ ಮಾಡಬೇಡ ಅಷ್ಟೇ ಯಾಕೆ ಮಾಡಬಾರ್ದು ಯಾಕೆ ಅಂದ್ರೆ ನನಗೇನು ಗೊತ್ತಿಲ್ಲ ಬ್ರೋ ಎಲ್ಲರ ಜೀವನ ಹೇಗಿದೆಯೋ ಹಾಗೆ ಇದ್ಕೊಂಡು ಹೋಗ್ಲಿ ತಿಳಿಯಾಗಿರೋ ನೀರಿಗೆ ಕಲ್ಲಾಕೋ ಪ್ರಯತ್ನ ಯಾರು ಮಾಡೋದು ಬೇಡ ಪ್ಲೀಸ್ ಬ್ರೋ ಕನ್ಫರ್ಮ್ ನೀನು ಇಷ್ಟು ನರ್ವಸ್ ಆಗಿ ಮಾತಾಡ್ತಿದ್ಯಾ ಅಂತ ಅಂದ್ರೆ ಏನೋ ವಿಷಯ ಇದೆ ಅಂತ ಆಯ್ತು ನೀನೇನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂದ್ರೆ ಏನೋ ದೊಡ್ಡ ವಿಷಯನೇ ಇದೆ ಆದರೆ ನೀನು ಅದನ್ನು ಹೇಳ್ಕೋತಾ ಇಲ್ಲ ಅಷ್ಟೆ ಶ್ರವಣ್ ಒಂದು ಮಾತು ನೇರವಾಗಿ ಕೇಳ್ತೀನಿ ಪ್ಲೀಸ್ ಬ್ರೋ ಏನೂ ಕೇಳಬೇಡ ನೀನು ಕೇಳಬೇಡ ಅಂತ ಮಾತ್ರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಏನೋ ಆ ಶಾರ್ವರಿ ನಿನ್ನನ್ನು ಭಯಪಡಿಸಿದಾಳ ಇಲ್ಲ ಬ್ರೋ ನಾನು ಯಾರು ಎದುರಿಸೋಕ್ಕಾಗಲ್ಲ ನಾನು ಎದುರ್ಕೊಳ್ಳೋದು ಇಲ್ಲ ಇದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ಬ್ರೋ ಅವ್ರು ಸರಿ ಹೋಗಿದ್ದಾರೆ ಅಂದಮೇಲೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಅವ್ರ ವಿಷಯ ಬಿಟ್ಬಿಡು ಶ್ರವಣ್ ಅವಳು ಬದಲಾಗಿದ್ದಾಳೆ ಅಂತ ನೀನು ಹೇಗೆ ಅನ್ಕೊಂಡ ಅದೆಲ್ಲ ಬೇಡ ನನಗೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ಆದರೆ ನೀನು ದೃಷ್ಟಿ ಚೆನ್ನಾಗಿರಬೇಕು ನಾನು ಭೂಮಿ ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಅದ್ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಬ್ರೋ ನೀವಿಬ್ರು ಸೇರಿ ಅವಳ ಜೀವನನ ಹಾಳು ಮಾಡ್ತಾ ಇದ್ದೀರಾ ಸರ್ವನಾಶ ಮಾಡ್ಬಿಡಿ ಅಮ್ಮ ಅಮ್ಮ ಜಾನು ಜಾನು ಅಂತ ಮೋಡಿ ಮಾಡ್ಕೊಂಡು ಮುದ್ದಾಗಿ ಮಾತಾಡ್ಕೊಂಡು ಅವಳ ಜೀವನನ ಬೀದಿಗೆ ತಳ್ಬಿಡಿ ನಿಮ್ಗೆ ಆಸ್ಪತ್ರೆ ಬೇಕು ನಿಮ್ ಗಂಡಂದ್ರು ಸರಿ ಹೋಗ್ಬೇಕು ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಅಷ್ಟೇ ಅವಳು ಮಾತ್ರ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ತ್ಯಾಗಮಯಿ ತರ ಇರ್ಬೇಕು ಅಲ್ವಾ ಅವಳ ಜೀವನ ಹೀಗೆ ಇರಬೇಕು ಅಂತ ಆಸೆ ಪಟ್ಟವ್ ನಾನು ಅವಳ ಬದುಕಿನ ಬಗ್ಗೆ ಹಲವಾರು ಕನಸುಗಳನ್ನ ಕಂಡವ್ ನಾನು ಅವಳನ್ನ ಸಾಕಿದ್ದು ನಾನೇ ಅವಳನ್ನ ಬೆಳೆಸಿದ್ದು ನಾನೇ ಅವಳ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡ್ಬೇಕಾಗಿರೋದು ನಾನು ಎಲ್ಲ ನೀವ್ ಅನ್ಕೊಂಡಂಗೆ ಆಗ್ಬೇಕಾ ಅವಳು ಮದುವೆ ಮಾಡ್ಕೊಂಡು ಜೀವನ ಕಟ್ಕೊಳ್ಳೋದೇ ಬೇಡ ಬರೀ ನಿಮ್ ಸೇವೆ ಮಾಡ್ಕೊಂಡು ಇರ್ಲಿ ಅಂತ ಅನ್ಕೊಂಡಿದ್ದೀರಾ ಸರ್ ಕಡೇ ಪಕ್ಷ ನನಗೆ ಮಾತಾಡೋದಕ್ಕಾದ್ರೂ ಬಿಡಿ ಸುಮ್ನಿರಮ್ಮ ನಿಮ್ ನಾಟಕದ ಮಾತು ಕೇಳಿ ಕೇಳಿ ತಲೆಯಲ್ಲಿ ಆಡ್ಸಕ್ಕೆ ನಾನು ಜಾನು ಅಲ್ಲ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ ಅವಳಿಗೆ ಹುಡುಗನ ಕೂಡ ನೋಡಿದ್ದೀನಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಾನು ತೋರಿಸಿರೋ ಹುಡುಗನ ಅವಳು ಒಪ್ಕೊಳ್ಳೋ ತರ ಮಾಡಬೇಕು ಅಷ್ಟೇ ಏನಾಯ್ತು ಯಾಕೆ ಅಳ್ತಾ ಇದ್ಯಾ ಏನಿಲ್ಲ ಬಿಡಿ ಸುಮ್ಮನೆ ಸುಮ್ಮನೆ ಅಳ್ತಾ ಇದ್ಯಾ ಅಥವಾ ನನಗೆ ಹೇಳ್ಕೊಳ್ದಿರೋಷ್ಟು ದೂರ ಆಗೋದ್ನ ದೃಷ್ಟಿ ಏನಾದರೂ ಅನ್ಲ ಚಚೆ ಇಲ್ಲ ಅಥವಾ ನಮ್ಮಣ್ಣ ಏನಾದರೂ ಅನ್ನ ಇಲ್ಲ ಶ್ರವಣ್ ಅವ್ರೆ ಮತ್ತೆ ಯಾಕೆ ಅಳ್ತಾ ಇದ್ಯಾ ಹೊಟ್ಟೆಲ್ ನಮ್ಮ ಪಾಪು ಇದೆ ಭೂಮಿ ಅಲ್ಲ ಗರ್ಭಿಣಿ ಹೆಂಗಸು ಈ ಥರ ನೊಂದ್ಕೊಂಡಿದ್ರೆ ಹೇಗೆ ಹೇಳು ಫಸ್ಟು ಏನು ಮ್ಯಾಟ್ರು ಅಂತ ಹೇಳು ಇಲ್ಲ ನನ್ನ ಮೇಲೆ ಪ್ರಾಮಿಸ್ ಅಯ್ಯೋ
ಇದಕ್ಕೆಲ್ಲ ಪ್ರಾಮಿಸ್ ಯಾಕೆ ಹೇಳ್ತೀನಿ. ಅದು ಜಾನುಗ್ ಮದುವೆ ಮಾಡಿಸೋಕೆ ಅಂತ ಅವರಪ್ಪ ಹುಡುಗನ ನೋಡಿದ್ದಾರೆ. ಒಳ್ಳೆ ನಿರ್ಧಾರ ತಾನೆ, ಮತ್ತೆ ಯಾಕೆ ಅಳ್ತಾ ಇದೆಯಾ? ನಾವು ಹೇಳ್ತಾನೆ ಇದ್ದೀವಿ ಜಾನುಗೆ ಮದುವೆ ಆಗು ಅಂತ, ಆದರೆ ಅವಳು ನಮ್ಮ ಮಾತು ಕೇಳ್ತಾನೆ ಇಲ್ಲ. ಕುಮಾರ್ ಅಂಕಲ್ಲು ನಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಇವಾಗ ನಮ್ಮೇಲೆ ರೇಗ್ತಾ ಇದ್ದಾರೆ. ಅವ್ರ ಜೀವನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೆ? ಅವ್ರಿಗೇನು ಬುದ್ಧಿ ಇಲ್ವಾ? ಅವರು ಅಪ್ಪನ ನೆನಪಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ ಶ್ರವಣ್. ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಇಲ್ಲ, ಅವ್ರು ಈ ರೀತಿಯೆಲ್ಲ ಯೋಚನೆ ಮಾಡಿ ಜೀವನ ಹಾಳು ಮಾಡ್ಕೋಬಾರ್ದು. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇಷ್ಟು ದಿನ ಶ್ರವಣ್ ಅವರು ಹುಷಾರಾಗ್ಲಿ ಅಂತ ಕಾಯ್ತಾ ಇದ್ಲು, ಇವಾಗ ನೀವು ಹುಷಾರಾಗಿದ್ದೀರಾ. ಈಗ್ಲೂ ಕೂಡ ಮದ್ವೆಗೆ ಒಪ್ತಾ ಇಲ್ಲ. ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನೀವೇನ್ ಮಾತಾಡ್ತೀರಾ? ಹೇಳ್ತೀನಿ, ಫಸ್ಟ್ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಇಷ್ಟೊತ್ತಲ್ಲಿ ಭೂಮಿ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ ಹೇಳು ಭೂಮಿ. ಹಲೋ ಅಕ್ಕ. ಭೂಮಿ ಏನಾಯ್ತು, ಯಾಕೋ ಒಂಥರ ಇದೆಯಾ? ಶ್ರವಣ್ ಹುಷಾರಾಗಿದ್ದಂತಾನೆ? ಹಾಂ, ಅವರು ಹುಷಾರಾಗಿದ್ದಾರೆ. ನನಗೆ ಯಾಕೆ ಹೊಟ್ಟೆ ನೋವುತ್ತಾ ಇದೆ? ಭೂಮಿ ಗ್ಯಾಸ್ಟ್ರಿಕ್ ಆದರೂ ಹೊಟ್ಟೆ ನೋವು ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆದರೂ ತುಂಬ ನೋವಾಗ್ತಿದೆ ಅಕ್ಕ. ಸರಿ, ಈಗ ನಾನೊಂದು ಟ್ಯಾಬ್ಲೆಟ್ ಹೆಸರು ಕಳಿಸ್ತೀನಿ. ಆ ಟ್ಯಾಬ್ಲೆಟ್ ನಿನ್ನ ಹತ್ರ ಇದೆ, ಒಂದೇ ಒಂದು ಟ್ಯಾಬ್ಲೆಟ್ ತಗೋ, ಪೇನ್ ಕಮ್ಮಿ ಆಗುತ್ತೆ. ಆದರೆ ಗಾಬರಿ ಆಗುವಂಥದ್ದೇನೂ ಆಗಿಲ್ಲ ತಾನೆ? ಪಾಪಗೇನು ತೊಂದರೆ ಆಗಲ್ಲ ಅಲ್ವಾ? ಹೂ ಭೂಮಿ, ಏನೂ ಆಗಲ್ಲ. ಅಕ್ಕ ಒಂದು ನಿಮಿಷ, ನಾನು ನಿಂಗೆ ಕಾಲ್ ಮಾಡ್ತೀನಿ. ಯಾಕೆ, ಏನಾಯ್ತು? ಹೇಳ್ತೀನಿ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಹೆಂಡತಿ ಮಕ್ಕಳು 100 ವರ್ಷ ಚೆನ್ನಾಗಿರಿ. ಅಯ್ಯೋ ತಾತ, ನನಗಿನ್ನು ಮದುವೆನೇ ಆಗಿಲ್ಲ. ಹಾಗಾದರೆ ನಿಮಗೆ ಒಳ್ಳೆ ಹೆಂಡತಿ ಸಿಗಲಿ. ನಾವು ಆಸೆ ಪಡಬಾರ್ದು ತಾತ. ಯಾಕೆ ಗೊತ್ತಾ, ಯಾವತ್ತೂ ಯಾವುದನ್ನು ಆಸೆ ಪಡದೆ ಇರೋರು ಒಬ್ಬರನ್ನ ಆಸೆ ಪಡ್ತೀವಿ, ದೇವ್ರು ಅಂಥವ್ರನ್ನೇ ದೂರ ಮಾಡಿಬಿಡ್ತಾನೆ.
ನಿಮ್ಮಂತ ಹುಡುಗನ ದೂರ ಮಾಡುವಂತ ಹುಡುಗಿರು ಇನ್ನು ಇದ್ದಾರ? ಯಾಕಿರಬಾರ್ದು? ನಾನ್ ಇಷ್ಟಪಟ್ಟಿದ್ ಮಾತ್ರಕ್ಕೆ ಅವರು ಇಷ್ಟಪಡ್ಬೇಕಲ್ಲ. ಅವ್ರ ಮನಸ್ಸು ಬೇರೆನೆ ಹೇಳ್ತಾ ಇರತ್ತೆ. ಪ್ರೀತಿ, ಸಂಬಂಧ, ಸಂಸಾರ ಅನ್ನೋದು ಯಾರೋ ಒಬ್ರು ಇಚ್ಛೆಗೆ ಇರಲ್ಲ ಅಲ್ವಾ? ನಿಮ್ಮನ್ ಕಳ್ಕಂಡ್ರೆ ಆ ಹುಡುಗಿಗೆ ನಷ್ಟ ಕನಪ್ಪ. ಹ್ಮ್, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಎರಡ್ ಮೂರು ದಿವಸದಿಂದ ಆ ಹುಡುಗಿನ ಕಳ್ಕೊಂಡ್ರೆ ನನಗೆ ನಷ್ಟ ಅನ್ಸಕ್ ಶುರುವಾಗಿದೆ. ಇರ್ಲಿ ಬಿಡಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅರ್ಚಕರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಋಣ ಇದ್ರೆ ಸಿಗ್ತಾರೆ. ಬರ್ಲತ್ತ, ನಿಮ್ಗೆ ಒಳ್ಳೇದಾಗ್ಲಿ ಕನಪ್ಪ. ತಾಯಿ, ನೀನು ಕುಮಾರ್ ಮಗಳು ಜಾನು ತಾನೆ? ನಿಮ್ ತಂದೆ ನಿನ್ ಮದುವೆ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾರೆ. ಎಲ್ಲರಪ್ಪಂದ್ರು ತಮ್ಮ ಮಕ್ಕಳ ಮದುವೆ ಸಮಯದಲ್ಲಿ ಖಳನಟರಾಗ್ತಾರಮ್ಮ. ಯಾಕೆ ಆತ್ರ ಪಡಿಸ್ತಾರೆ, ಹೇಗೆ ಅವ್ರ ಜೀವನದಲ್ಲಿ ನಿರ್ಧಾರ ತಗೋತಾರೆ ಅಂತ ಯೋಚನೆ ಮಾಡ್ತಾರೆ. ನೀನು ಹಾಗೆ ಅಂತ ಹೇಳ್ತಾ ಇಲ್ಲ ತಾಯಿ, ನಿಮ್ಮಪ್ಪನೂ ಆ ಥರ ಯೋಚನೆ ಮಾಡ್ತಾರೆ ಅಂತ ಅಂದೆ. ಕ್ಷಮಿಸಿ, ನೀವು ನೋಡಿದ ಹುಡುಗನ ಬಗ್ಗೆ ಯಾವ ಅಭಿಪ್ರಾಯ ಕೊಡದೆ ಹೋಗ್ಬಿಟ್ಟೆ, ನನ್ನಿಂದ ನಿಮಗೆ ಬೇಜಾರಾಗಿರ್ಬೋದು. ಛೇ ಛೇ ಛೇ, ಇಲ್ಲಮ್ಮ, ಮದುವೆ ಅನ್ನೋದು ಭಗವಂತ ಬೆಸೆಯೋ ಗಂಟು. ಒಬ್ಬರ ಆತ್ರಕ್ಕೆ ಇನ್ನೊಬ್ಬರ ನಿರ್ಧಾರಕ್ಕೆ ಆಗೋಂಥದ್ದಲ್ಲ. ಅದನ್ನು ನಾನು ನೀನು ನಿರ್ಧರಿಸೋಕ್ಕಾಗಲ್ಲ ತಾಯಿ. ನೀನು ಟೈಮ್ ತಗೊಂಡಿದ್ದು ಒಂದು ಕಾರಣ ಅಷ್ಟೇ. ನಿನ್ನ ಕೈಲಿ ಸಾಧ್ಯ ಇಲ್ಲಮ್ಮ. ಕಂಕಣ ಬಲ ಕೂಡಿ ಬಂದರೆ ನಿನ್ನ ಕುತ್ತಿಗೆ ಕಾಳಿ ಬೀಳೋದನ್ನ ಯಾರ ಕೈಯಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನಿನಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ದೇವರು ಸೂಚನೆ ಕೊಡ್ತಾ ಕೊಡ್ತಾನೇ ಹೋಗ್ತಾನೆ. ಈ ಕಾಲದಲ್ಲಿ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗ, ಒಳ್ಳೆ ಹುಡುಗಂಗೆ ಒಳ್ಳೆ ಹುಡುಗಿ ಸಿಗೋದು ಎಷ್ಟು ಕಷ್ಟ ಅಂತ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ತಾಯಿ. ದೇವರು ನಿನಗೆ ಒಳ್ಳೇದು ಮಾಡ್ಲಮ್ಮ. ನಿನ್ನ ನಿರ್ಧಾರಕ್ಕೆ ಯಶಸ್ಸು ಸಿಕ್ಕಲಿ. ನೈವೇದ್ಯಕ್ಕೆ ಹೊತ್ತಾಗುತ್ತೆ, ಬರ್ತೀನಮ್ಮ. ಸರಿ ಅರ್ಚಕರೇ. ಶಿವು, ನೀನೇ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಸಜೆಸ್ಟ್ ಮಾಡು. ಅದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ. ಈಗ ಕುಮಾರ್ ಸರ್ ಹತ್ರ ಹೋಗಿ ನಂಬರ್ ಕೊಡಿಸ್ತೀನಿ, ಯೋಚನೆ ಮಾಡಬೇಡಿ. ಶಿವು, ಏ ನಂದಲ್ಲ, ಧೀರಜ್. ಜಾನು, ಈಗ ಹೇಗೆ ಅನ್ನಿಸ್ತಿದೆ? ಅನ್ಸೋದೇನಿದೆ, ಆ ಹುಡುಗ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾನೆ, ಭಾವನೆಗಳನ್ನ ಎಷ್ಟು ವ್ಯಾಲ್ಯೂ ಮಾಡ್ತಾನೆ ಅಂತ ಮೊದಲು ತಿಳ್ಕೋಬೇಕು. ಎನಿವೇಸ್, ಆಲ್ ದ ಬೆಸ್ಟ್. ನೋಡೋಣ. ನಾವು ಯಾವತ್ತೂ ಸ್ಟೋರ್ ರೂಮ್ನ ಲಾಕ್ ಮಾಡಿರ್ಲಿಲ್ಲ, ಆದ್ರೆ ಈ ಶಾರವರಿ ಸ್ಟೋರ್ ರೂಮ್ ಲಾಕ್ ಮಾಡ್ತಿದ್ದಾಳೆ.
ಇನ್ನೊಂದು ವಿಚಿತ್ರ ಏನು ಗೊತ್ತಾ, ಅವಳು ಡೋರ್ ಓಪನ್ ಮಾಡ್ತಾಳೆ, ಅದೇ ಕೀ ತಗೊಂಡು ನಾವು ಓಪನ್ ಮಾಡೋಕ್ಕೆ ಹೋದರೆ ಆ ಡೋರ್ ಓಪನ್ ಆಗೋದೇ ಇಲ್ಲ. ಶ್ರವಣ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಕಮಾನ್ ಶ್ರವಣ್ ಹೇಳು, ಈ ಮಾಡ್ರನ್ ಜ್ಯೋತಿಷ್ಯಮ ಇರ್ತಾರಲ್ಲ, ಹಸ್ತರೇಖೆ ನೋಡಿದ ತಕ್ಷಣ ಜಾತಕ ಹೇಳ್ತಾರಲ್ಲ, ನಾನು ಕೂಡ ಹಾಗೆ ಮುಖ ನೋಡಿದ ತಕ್ಷಣ ಏನು ವಿಷಯ ಅಂತ ಪಟ್ ಅಂತ ಹೇಳ್ಬಿಡ್ತೀನಿ. ಸರಿ ಬಿಡು, ನೀನು ಹೇಳಲ್ಲ ಅಲ್ವಾ, ನಾನೇ ಕೇಳ್ತೀನಿ. ಭೂಮಿ ನನ್ನ ಮೇಲೆ ಅನುಮಾನ ಪಡ್ತಿರೋದಕ್ಕೆ ಅರ್ಥ ಇದೆಯಾ? ಹ್ಮ್, ನೀನೇನು ಪದೇ ಪದೇ ಸ್ಟೋರ್ ಮಾತ್ರ ಹೋಗ್ತಿರ್ತೀಯ ಅಂತ? ಮನೆ ಕೆಲಸ ಮಾಡ್ತೀನಿ ನಾನು, ಅಡುಗೆ ಮಾಡಿಸ್ತೀರಾ, ಪಾತ್ರೆ ಉಜ್ಜಿಸ್ತೀರಾ, ಬಟ್ಟೆ ಒಗಿಸ್ತೀರಾ, ಅಡುಗೆ ಪದಾರ್ಥ, ಪಾತ್ರೆ ಉಜ್ಜೋ ಸೋಪು, ಬಟ್ಟೆ ಒಗೆಯೋ ಪೌಡರು, ಇದನ್ನೆಲ್ಲ ತರೋದಕ್ಕೆ ಸ್ಟೋರ್ ರೂಮ್ಗೆ ಹೋಗದೆ ಇನ್ನೆಲ್ಲಿಗೆ ಹೋಗ್ಬೇಕು ಶ್ರವಣ್? ಅದನ್ನೆಲ್ಲ ಮಧ್ಯರಾತ್ರಿನೇ ತರಬೇಕಾ? ಅಚ್ಚರಿ, ಈ ಬಟ್ಟೆ ಪೌಡ್ರು, ಪಾತ್ರೆ ಸೋಪು, ಇದೆಲ್ಲ ನಿನಗೆ ಹಳೆ ಜನ್ಮದ ರಿಲೇಷನ್ನಾ? ಅದನ್ನ ನೋಡಿದ್ರೆ ಅಳೋದೇಕೆ? ಮಾತಿನ ಮೇಲೆ ನಿಗಾ ಇರಲಿ, ನೋ ಟಾಂಟ್ಸ್. ಆಯ್ತು, ಆ ಸ್ಟೋರ್ ರೂಮಲ್ಲಿ ಏನಿದೆ? ಆ ವಿಚಾರ ನಿನಗೆ ಬೇಡ, ಈಗ ಹೇಗಿದೆಯೋ ಹಾಗೆ ಸುಮ್ಮನೆ ಇದ್ಬಿಡು ಅಷ್ಟೆ. ಹುತ್ತನ ದೂರದಿಂದ ನೋಡಿ ಸುಮ್ಮನೆ ಇರಬೇಕು, ಕೈ ಹಾಕಕ್ಕೇನಾದರೂ ಹೋದ್ರೆ. ಹೌದಾ? ಅಪ್ಪ, ಮೊದಲನೇ ಸರಿ ನೋಡೋ ದೃಷ್ಟಿಕೋನ ಚೇಂಜ್ ಆದ್ರೆ ಅದು ಕೊನೆವರೆಗೂ ಹಾಗೆ ಉಳ್ಕೊಂಡ್ಬಿಡತ್ತೆ. ನಿಮ್ ವಿಷಯದಲ್ಲಿ ನಾವೆಲ್ಲ ವಿಲನ್ಗಳಾಗೋಗಿದ್ದೀವಿ, ಇನ್ಮೇಲೆ ನಮ್ಮೇಲಿರೋ ಅಭಿಪ್ರಾಯ ಚೇಂಜ್ ಆಗಲ್ಲ ಬಿಡಿ ಅಂಕಲ್. ಅಭಿಪ್ರಾಯಗಳು ಬದಲಾಗೋ ಹಾಗೆ ನೀವು ಮಾಡಬೇಕು, ಅದಕ್ಕೆ ಪ್ರಯತ್ನನೇ ಪಡಲ್ಲ. ಸಡನ್ ಆಗಿ ಒಳ್ಳೆಯವರಾಗಬೇಕು ಅನ್ನೋ ಆಸೆ ಬೇರೆ ನಿಮಗೆ. ಅಂಕಲ್, ಒಳ್ಳೆತನ ಅನ್ನೋದು ಪ್ರದರ್ಶನಕ್ಕಿಡೋ ವಸ್ತು ಅಲ್ಲ, ಸದಾ ಅದನ್ನು ತೋರಿಸಿ ಜೀವನ ಮಾಡೋದಕ್ಕೆ. ಇದು ನೀನು ಹೇಳ್ತಾ ಇದೀಯಪ್ಪ, ನೋಡೋ ಹಾವಭಾವದಲ್ಲಿ, ನಡ್ಕೊಳ್ಳೋ ರೀತಿಯಲ್ಲಿ, ಆಡೋ ಮಾತಲ್ಲೇ ಒಳ್ಳೆತನ ಏನು ಅಂತ ಗೊತ್ತಾಗುತ್ತೆ. ಧೀರಜವ್ರನ್ನ ನೋಡಿದ್ರೆ ಅನ್ಸತ್ತಲ್ಲ ಹಾಗ. ಹೋಗ್ಲಿ, ಧೀರಜವ್ರ ನಂಬರ್ ಕೊಡಿ. ನಿನಗೆ ಯಾಕೆ ಬೇಕು? ನನಗಲ್ಲ, ನಿಮ್ಮ ಮಗಳಿಗೆ. ಮಾತಾಡ್ತಾರಂತೆ. ಓ, ಇಷ್ಟ ಇಲ್ಲ ಅಂತ ಹೇಳೋದೇನು ಬೇಡ, ಪಾಪ ಅವ್ರಿಗೆ ಬೇಜಾರಾಗತ್ತೆ. ಸುಮ್ಮನೆ ಇದ್ರೆ ಇಷ್ಟ ಇಲ್ಲ ಅಂತಾನೆ ಅರ್ಥ. ಅವಳಿಗೆ ಹಾಗೆ ಇರೋದಕ್ಕೆ ಹೇಳು. ಏನಂಕಲ್ ಇದು, ನಮ್ಮೇಲೆ ಬಿಡಿ, ಅಟ್ಲೀಸ್ಟ್ ನಿಮ್ಮ ಮಗಳು ಜಾನು ಮೇಲಿರೋ ದೃಷ್ಟಿಕೋನನಾದರೂ ಬದಲಾಯಿಸ್ಕೊಳ್ಳಿ. ಅಂದ್ರೆ ಜಾನು ಅವ್ರನ್ನ ಮೀಟ್ ಮಾಡ್ಬೇಕಂತೆ, ಮಾತಾಡ್ಬೇಕಂತೆ. ಇದಕ್ಕೆಲ್ಲ ಒಪ್ಸಿರೋದು ದೃಷ್ಟಿನೇ. ನೀವೇನು ವರಿ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಅವ್ರ ನಂಬರ್ ಕೊಡಿ. ನನ್ನ ಮಗಳಿಗೆ ಅವ್ರ ನಂಬರ್ನ ಮೆಸೇಜ್ ಮಾಡ್ತೀನಿ ಅಂದಾಗೆ. ಶಿವು ಅವರೇ, ಪಾಸಿಟಿವ್ ಆಗಿ ಏನಾರು ಆಗ್ಬೋದಾ? ಆಗ್ಬೋದು ಅನ್ಸತ್ತೆ ಅಂಕಲ್, ಕಾದ್ ನೋಡೋಣ. ಈ ಸಲ ಕಪ್ ನಮ್ದೇ.